ಕಾಂಗ್ರೆಸ್ ಪಕ್ಷದ ನ್ಯೂನತಮ್ ಆಯ್ ಯೋಜನೆಯ ಭರವಸೆ ಬಗ್ಗೆ ಬಿಎಸ್ಪಿ ನಾಯಕಿ ಮಾಯಾವತಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಪಕ್ಷದ ನ್ಯೂನತಮ್ ಆಯ್ ಯೋಜನೆಯ ಭರವಸೆ ಬಗ್ಗೆ ಬಿಎಸ್ಪಿ ನಾಯಕಿ ಮಾಯಾವತಿ ಕಿಡಿಕಾರಿದ್ದಾರೆ. ಬಿಜೆಪಿ ಪಕ್ಷವು ಕಾಂಗ್ರೆಸ್ ಪಕ್ಷದ ಈ ಘೋಷಣೆ ಬಗ್ಗೆ ವ್ಯಂಗ್ಯವಾಡುತ್ತಾ ಇದು ಕಾಂಗ್ರೆಸ್ ಪಕ್ಷದ ನ್ಯೂನತಮ್ ಆಯ್ ಯೋಜನೆಯ ಭರವಸೆ ಬಗ್ಗೆ ಬಿಎಸ್ಪಿ ನಾಯಕಿ ಮಾಯಾವತಿ ಕಿಡಿಕಾರಿದ್ದಾರೆ. ಬಿಜೆಪಿ ಪಕ್ಷವು ಕಾಂಗ್ರೆಸ್ ಪಕ್ಷದ ಈ ಘೋಷಣೆ ಬಗ್ಗೆ ವ್ಯಂಗ್ಯವಾಡುತ್ತಾ ಇದು ಕಾಂಗ್ರೆಸ್ ಪಕ್ಷದ ಗರೀಬಿ ಹಟಾವ್ 2.0 ಎಂದು ವ್ಯಾಖ್ಯಾನಿಸಿತ್ತು. ಈ ಬೆನ್ನಲ್ಲೇ ಈಗ ಮಾಯಾವತಿ ಟ್ವೀಟ್ ಮಾಡಿ ಸಹಮತ ವ್ಯಕ್ತಪಡಿಸಿ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ಮತ್ತೆ ಚುನಾವಣಾ ಭರವಸೆ ನೀಡುತ್ತಿರುವುದನ್ನು ಪ್ರಸ್ತಾಪಿಸಿ ಬಿಜೆಪಿ ಮತ್ತು ಕಾಂಗ್ರೆಸ್ ಒಂದೇ ಗರಿಯ ಎರಡು ಪಕ್ಷಗಳು, ರೈತರು ಕಾರ್ಮಿಕರು ಬಡವರ ಹಿತಾಸಕ್ತಿಗಳಿಗೆ ದ್ರೋಹ ಮಾಡುತ್ತಿವೆ ಎಂದು ಮಾಯಾವತಿ ಕಿಡಿಕಾರಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಈಗ ಮಾಯಾವತಿ ಸಮಾಜವಾದಿ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದು ಜಾತಿ ಲೆಕ್ಕಾಚಾರದ ಮೇಲೆ ಗೆಲುವಿನ ಭರವಸೆಯನ್ನ ಅವರು ಹೊಂದಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ಪಕ್ಷದ ಜೊತೆ ಯಾವುದೇ ರೀತಿಯ ಮೈತ್ರಿ ಸಾಧ್ಯವಿಲ್ಲ ಎಂದು ಹೇಳಿದರು. ಈ ಹಿನ್ನೆಲೆಯಲ್ಲಿ ಮಾಯಾವತಿ ಕಾಂಗ್ರೆಸ್ ವಿರುದ್ಧ ನಿರಂತರ ವಾಗ್ದಾಳಿ ನಡೆಸುತ್ತಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ಮಾಡಿದ ಶತ್ರುಘ್ನ ಸಿನ್ಹಾ, ಏಪ್ರಿಲ್ 6ಕ್ಕೆ ಕಾಂಗ್ರೆಸ್ ಪಕ್ಷ ಸೇರುವ ಸಾಧ್ಯತೆ ಇದೆ ಅಂತ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಯವರನ್ನ ಭೇಟಿ ಮಾಡಿ ಹಲವು ವಿಚಾರಗಳ ಕುರಿತಾಗಿ ಚರ್ಚೆ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶತ್ರುಘ್ನ ಸಿನ್ಹಾ, ಸದ್ಯದಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದೇನೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಯವರನ್ನ ಭೇಟಿ ಮಾಡಿ ಹಲವು ವಿಚಾರಗಳ ಕುರಿತಾಗಿ ಚರ್ಚೆ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶತ್ರುಘ್ನ ಸಿನ್ಹಾ, ಸದ್ಯದಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದೇನೆ. ನವರಾತ್ರಿ ವೇಳೆ ನಿಮಗೆ ಗುಡ್ ಸಕಾರಾತ್ಮಕ ಸುದ್ದಿ ಲಭಿಸಲಿದೆ ಎಂದು ಸಿನ್ಹಾ ತಿಳಿಸಿದರು. ಶತ್ರುಘ್ನ ಸಿನ್ಹಾ ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಿರುವ ಬೆನ್ನಲ್ಲೇ ಟ್ವೀಟ್ ಮಾಡಿರುವ ಹಿರಿಯ ಕಾಂಗ್ರೆಸ್ ನಾಯಕ ಶಕ್ತಿ ಸಿನ್ಹಾ ಗೋಹಿಲ್, ಬಿಜೆಪಿ ಸಂಸದ ಶತ್ರುಘ್ನ ಸಿನ್ಹಾ ಇಂದು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ರಾಷ್ಟ್ರದ ಹಿತಾಸಕ್ತಿಗಾಗಿ ಕಾಂಗ್ರೆಸ್ ಪಕ್ಷವನ್ನ ಏಪ್ರಿಲ್ 6ರಂದು ಸೇರ್ಪಡೆಯಾಗಲಿದ್ದಾರೆ ಎಂದು ಟ್ವೀಟ್ ಮಾಡಿದ್ದಾರೆ. ಶತ್ರುಘ್ನ ಸಿನ್ಹಾ ಬಿಜೆಪಿ ಸಂಸದರಾಗಿದ್ದುಕೊಂಡೇ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಅಲ್ಲದೆ ಮಮತಾ ಬ್ಯಾನರ್ಜಿ ಆಯೋಜಿಸಿದ್ದ ರ್ಯಾಲಿಯಲ್ಲಿ ಭಾಗವಹಿಸಿ ಬಿಜೆಪಿ ನಾಯಕರ ಕೆಂಗಣಿಗೆ ಗುರಿಯಾಗಿದ್ದರು. ಈ ಹಿನ್ನೆಲೆಯಲ್ಲಿ ಈ ಸಾರಿ ಬಿಜೆಪಿ ಅವರಿಗೆ ಪಾಟ್ನಾ ಸಾಹೇಬ್ನಿಂದ ಸ್ಪರ್ಧಿಸಲು ತಿರಸ್ಕರಿಸಿದೆ. ಮಾನತಾ ಹೂ ಕಿ ಜೋ ಸಚ್ ಮೇ ವಿಶ್ವಾಸ ರಖನೆ ವಾಲೆ ಲೋಗ್ ಹೈನ್, ಆತ್ಮಾ ಕಿ ಅವಾಜ್ ಕೋ ಬೋಲ್ನೆ ವಾಲೆ ಲೋಗ್ ಹೋತೆ ಹೈನ್, ವೋ ಕಭಿ ಕಿಸಿ ಶಾಸನ ಯಾ ಕಿಸಿ ಕೆ ಪಾಸ್ ದಬ್ ಕೆ ನಹೀ ಜೀ ಸಕ್ತೆ. ಶತ್ರುಘ್ನ ಸಿನ್ಹಾ ಜೀ ಹರ್ ವಕ್ತ ಅಪ್ನೆ ಆತ್ಮಾ ಕಿ ಆವಾಜ್ ಸೆ ಬೋಲ್ತೆ ರಹೆ ಹೈನ್. ಆಜ್ ರಾಹುಲ್ ಗಾಂಧಿ ಜೀ ಸೆ ವೋ ಮಿಲೆ ಹೈನ್, ಬಡಿ ಲಂಬಿ ಔರ್ ಅಚ್ಚಿ ಚರ್ಚಾ ಹುಯಿ ಹೈನ್. ಮೇರೆ ಸ್ಟೇಟ್ ಬಿಹಾರ್ ಕೆ ಪ್ರದೇಶ ಕಾಂಗ್ರೆಸ್ ಕಮಿಟಿ ಕೆ ಅಧ್ಯಕ್ಷ ಮದನ್ ಮೋಹನ್ ಝಾ ಜೀ, ವಿಧಾಯಕ ದಲ್ ಕೆ ನೇತಾ ಸದಾನಂದ್ ಸಿಂಗ್ ಜೀ, ಕ್ಯಾಂಪೇನ್ ಕಮಿಟಿ ಕೆ ಚೇರ್ಮನ್ ಅಖಿಲೇಶ್ ಸಿಂಗ್ ಜೀ, ಸೆಕ್ರೆಟರಿ AICC ವೀರೇಂದ್ರ ರಾಠೋರ್ ಜೀ, ವೇಣುಗೋಪಾಲ್ ಜೀ, ಅಹಮದ್ ಪಟೇಲ್ ಜೀ, ಇನ್ ಸಬ್ ಕೆ ಸಾಮನೆ ಬಡಿ ಅಚ್ಚಿ ಬಾತೆ ಹುಯಿ ಹೈ. ಶತ್ರುಘ್ನ ಸಿನ್ಹಾ ಜೀ ನೆ ಅಪ್ನೆ ಆಪ್ ಮೇ ತಯ್ ಕರ್ ಲಿಯಾ ಹೈ ಕಿ ಕಾಂಗ್ರೆಸ್ ಪಾರ್ಟಿ ಕೆ ಸಾಥ್ ರಹೆಂಗೆ ಔರ್ ಕಾಂಗ್ರೆಸ್ ಪಾರ್ಟಿ ಜಾಯಿನ್ ಕರ್ಕೆ ಆನೆ ವಾಲೆ ದಿನೋ ಮೇ ಏಕ್ ಹಮಾರೆ ಸ್ಟಾರ್ ಕ್ಯಾಂಪೇನರ್ ಹಮಾರೆ ಸ್ಟಾರ್ ನೇತಾ ಕೆ ರೂಪ್ ಮೇ ಸಾಥ್ ಹಮ್ ಮಿಲ್ಕೆ ಕಾಮ್ ಕರೆಂಗೆ ಮುರೇ ಪೂರಾ ವಿಶ್ವಾಸ್ ಹೈ ಕಿ ಬಿಹಾರ್ ಕೆ ಜನತಾ ಉನ್ಕಾ ಪೂರಾ. ಪ್ರಧಾನಿ ವಿರುದ್ಧ ನೀತಿ ಸಂಹಿತೆ ಉಲ್ಲಂಘನೆ ಆರೋಪ, ಆಯೋಗಕ್ಕೆ ದೂರು. ಎಸ್ಯಾಟ್ ಕ್ಷಿಪಣಿ ತಂತ್ರಜ್ಞಾನ ಪರೀಕ್ಷಾರ್ಥ ಪ್ರಯೋಗದ ಕುರಿತು ಘೋಷಣೆ ಮಾಡಿದ್ದ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಾಗಿದೆ. ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ನಿಂದ ಎಸ್ಯಾಟ್ ಕ್ಷಿಪಣಿ ತಂತ್ರಜ್ಞಾನ ಪರೀಕ್ಷಾರ್ಥ ಪ್ರಯೋಗದ ಕುರಿತು ಘೋಷಣೆ ಮಾಡಿದ್ದ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಾಗಿದೆ. ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ನಿಂದ ಪ್ರಧಾನಿ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ದಾಖಲಿಸಲಾಗಿದೆ. ನೀತಿ ಸಂಹಿತೆ ಜಾರಿಯಲ್ಲಿರುವಾಗ ಅಂತರಿಕ್ಷ ಕ್ಷಿಪಣಿ ಬಗ್ಗೆ ಮಾತನಾಡಿರುವ ಪ್ರಧಾನಿ ನೀತಿ ಸಂಹಿತೆ ಉಲ್ಲಂಘಿಸಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ಯುವ ಕಾಂಗ್ರೆಸ್ ಮುಖಂಡರಾದ ಯೋಗೇಶ್ ಮತ್ತು ರಂಗನಾಥ್ ನೇತೃತ್ವದಲ್ಲಿ ಜಿಲ್ಲಾ ಚುನಾವಣಾಧಿಕಾರಿ ಡಾ ದಯಾನಂದ್ ಅವರಿಗೆ ದೂರು ಸಲ್ಲಿಸಲಾಗಿದೆ. ಆದರೆ ಪ್ರಧಾನಿ ಮೋದಿ ಘೋಷಣೆ ಬಳಿಕ ಈ ಕುರಿತು ಸ್ಪಷ್ಟನೆ ನೀಡಿದ್ದ ಚುನಾವಣಾ ಆಯೋಗ, ದೇಶದ ರಕ್ಷಣೆಗೆ ಸಂಬಂಧಪಟ್ಟ ವಿಷಯವಾಗಿದ್ದರಿಂದ ಇದು ಚುನಾವಣಾ ನೀತಿ ಸಂಹಿತೆಗೆ ಉಲ್ಲಂಘವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅರ್ಜುನ್ ಮಲೈಕಾ ಅರೋರಾ ಗಟ್ಟಿಮೇಳಕ್ಕೆ ಮುಹೂರ್ತ ಫಿಕ್ಸ್. ಹಲವು ದಿನಗಳಿಂದ ಕ್ಯಾಮರಾ ಕಣ್ಣಿಗೆ ಸಿಕ್ಕಿ ಬೀಳುತ್ತಿದ್ದ ಮಲೈಕಾ ಅರ್ಜುನ್ ಮದುವೆ ಡೇಟ್ ಫಿಕ್ಸ್ ಆಗಿದೆ. ಈ ಮೂಲಕ ಅನೇಕ ಊಹಾಪೋಹಗಳಿಗೆ ತೆರೆ ಎಳೆಯುತ್ತಿದೆ ಈ ಜೋಡಿ. ಬಾಲಿವುಡ್ನ ಕಪೂರ್ ಫ್ಯಾಮಿಲಿ ಮತ್ತೊಂದು ಗಟ್ಟಿಮೇಳಕ್ಕೆ ಸಿದ್ಧವಾಗುತ್ತಿದೆ. ಮಲೈಕಾ ಅರೋರಾ ಅರ್ಜುನ್ ಕಪೂರ್ ಮದುವೆ ದಿನಾಂಕ ಫಿಕ್ಸ್ ಆಗಿದ್ದು ಎಲ್ಲಿ ಹೇಗೆ ಎಂಬ ಇನ್ಫಾರ್ಮೇಶನ್ ಇಲ್ಲಿದೆ ನೋಡಿ.
ಬಾಲಿವುಡ್ನ ಕಪೂರ್ ಫ್ಯಾಮಿಲಿ ಮತ್ತೊಂದು ಗಟ್ಟಿಮೇಳಕ್ಕೆ ಸಿದ್ಧವಾಗುತ್ತಿದೆ. ಮಲೈಕಾ ಅರೋರಾ ಅರ್ಜುನ್ ಕಪೂರ್ ಮದುವೆ ದಿನಾಂಕ ಫಿಕ್ಸ್ ಆಗಿದ್ದು ಎಲ್ಲಿ ಹೇಗೆ ಎಂಬ ಇನ್ಫಾರ್ಮೇಶನ್ ಇಲ್ಲಿದೆ ನೋಡಿ. ಫ್ರೆಂಡ್ಶಿಪ್ಪಾ, ಕ್ರಶಾ ಅಥವಾ ಲವ್ವಾ ಎಂದು ಕನ್ಫ್ಯೂಷನ್ನಲ್ಲಿ ಕ್ರಿಯೇಟ್ ಮಾಡಿದ ಜೋಡಿ ಎಂದರೆ ಮಲೈಕಾ ಹಾಗೂ ಅರ್ಜುನ್ ಕಪೂರ್ದು. ಹಲವು ಊಹಾಪೋಹಗಳಿಗೆ ತೆರೆ ಎಳೆದಿದ್ದು ಈಗ ಸಪ್ತಪದಿ ತುಳಿಯಲು ಗಟ್ಟಿ ಮನಸ್ಸನ್ನ ಮಾಡಿದ್ದಾರೆ. ಏಪ್ರಿಲ್ 19ರಂದು ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಮದುವೆಯಾಗಲು ನಿರ್ಧರಿಸಿದ್ದಾರೆಂದು ಕೆಲವು ಮೂಲಗಳು ಹೇಳಿವೆ. ಇನ್ನು ಮದುವೆಗೆ ಕೆಲವು ಕುಟುಂಬದ ಆಪ್ತರು ಹಾಗೂ ಚಿತ್ರರಂಗದಿಂದ ಕರೀನಾ ಕಪೂರ್, ಕರಿಷ್ಮಾ, ದೀಪಿಕಾ ದಂಪತಿ, ಪ್ರಿಯಾಂಕಾ ದಂಪತಿ ಹಾಗೂ ಅವರ ಸ್ನೇಹಿತರಿಗೆ ಮಾತ್ರ ಆಹ್ವಾನಿಸಿದ್ದಾರಂತೆ. ಸ್ಥಳದ ಬಗ್ಗೆ ಗೌಪ್ಯತೆ ಕಾಪಾಡುವಂತೆಯೂ ಮನವಿ ಮಾಡಿಕೊಂಡಿದ್ದಾರೆ. 45 ವರ್ಷದ ಮಲೈಕಾ 33 ವರ್ಷದ ಅರ್ಜುನ್ ಮದುವೆ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಹರಿದಾಡುತ್ತಿದ್ದು ಲವ್ ಅಂಡ್ ಫೀಲಿಂಗ್ಸ್ ಆರ್ ಟ್ರೂ, ಇಷ್ಟು ಸಾಕು ನಮಗೆ ಎಂದು ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ. ಒಂದು ಕಾಲದಲ್ಲಿ ಬಾಲಿವುಡ್ ನಟ ಸಲ್ಮಾನ್ ಖಾನ್ ತಂಗಿ ಅರ್ಪಿತಾರೊಂದಿಗೆ ಅರ್ಜುನ್ ಡೇಟಿಂಗ್ ಮಾಡುತ್ತಿದ್ದರು. ಆದರೀಗ ಸಲ್ಮಾನ್ ಅತ್ತಿಗೆ ಅಂದರೆ ಸಹೋದರ ಅರ್ಬಾಸ್ ಖಾನ್ ಮಾಜಿ ಪತ್ನಿಯೊಂದಿಗೆ ಸಪ್ತಪದಿ ತುಳಿಯುತ್ತಿದ್ದಾರೆ. ಯಾವ ಹೂವು ಯಾರ ಮುಡಿಗೋ. ಬಾಲಿವುಡ್ ಬಾದ್ಶಾ ಪಾರ್ಟಿಗೆ ಟಿಫಿನ್ ಒಯ್ದಿದ್ರಂತೆ ಅಮೀರ್ ಖಾನ್. ಇದೀಗ ಈ ವಿಡಿಯೋ ಎಲ್ಲೆಡೆ ವೈರಲ್. ಬೀಟೌನ್ ಸ್ಟಾರ್ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಆಯೋಜಿಸಿದ್ದ ಪಾರ್ಟಿಯೊಂದಕ್ಕೆ ನಟ ಅಮೀರ್ ಖಾನ್ ಟಿಫನ್ ಒಯ್ದಿದ್ದ ಕಥೆಯನ್ನ ಸ್ವತಃ ತಾವೇ ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿದ್ದು ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡುತ್ತಿದೆ. ಹೌದು, ಮಿಸ್ಟರ್ ಪರ್ಫೆಕ್ಟ್ ಎಂದೇ ಖ್ಯಾತಿ ಪಡೆದಿರುವ ಅಮೀರ್ ಖಾನ್ ಬರೀ ಸಿನಿಮಾ ರಂಗದಲ್ಲಿ ಮಾತ್ರವಲ್ಲ, ನಿಜ ಜೀವನದಲ್ಲಿಯೂ ಎಷ್ಟು ಪರ್ಫೆಕ್ಟ್ ಎನ್ನುವುದನ್ನ ಸಾಬೀತು ಮಾಡಿದ್ದಾರೆ. ಬಾಲಿವುಡ್ ಅಂಗಳದಲ್ಲಿ ತನ್ನದೇ ಆದಂತಹ ಛಾಪು ಮೂಡಿಸಿದ್ದ ಅಮೀರ್ ಖಾನ್ ಪೋಷಕ ಪಾತ್ರದಲ್ಲಿ ನಟಿಸಿದ್ದ ಸಿನಿಮಾ ದಂಗಲ್, ಈ ಚಿತ್ರಕ್ಕಾಗಿ ಬರೋಬ್ಬರಿ 30 ಕೆಜಿ ತೂಕವನ್ನ ಹೆಚ್ಚಿಸಿಕೊಂಡು ತಮ್ಮ ದೇಹವನ್ನ ತಾವು ನಿರ್ವಹಿಸುತ್ತಿದ್ದ ಪಾತ್ರಕ್ಕೆ ಒಪ್ಪುವಂತೆ ಮಾಡಿಕೊಂಡಿದ್ರು. ಬಳಿಕ ಈ ತೂಕವನ್ನ ಇಳಿಸಲು ಸಾಕಷ್ಟು ವ್ಯಾಯಾಮ, ಡಯೆಟ್ ಅಂತ ಶುರು ಮಾಡಿದ್ರು. ಇದೇ ವೇಳೆ ಒಮ್ಮೆ ಶಾರುಖ್ ಖಾನ್ ಅವರು ತಮ್ಮ ಮನೆಯಲ್ಲಿ ಆಯೋಜಿಸಿದ್ದ ಪಾರ್ಟಿಗೆ ಅಮೀರ್ ಹಾಗೂ ಇತರೆ ಬೀಟೌನ್ ಗಣ್ಯರನ್ನ ಆಮಂತ್ರಿಸಿದ್ರು. ಆಗ ಆ ಪಾರ್ಟಿಗೆ ಅಮೀರ್ ಟಿಫನ್ ಬಾಕ್ಸ್ ಒಯ್ದಿದ್ರಂತೆ. ಹೌದು, ಯಾವುದೇ ಕೆಲಸವಾಗಲಿ ಅಮೀರ್ ಸಂಪೂರ್ಣ ಪರಿಶ್ರಮ ಪಡುತ್ತಾರೆ. ತಾವು ಮಾಡುವ ಕೆಲಸಕ್ಕೆ ಯಾರು ಬೆರಳು ಮಾಡಬಾರದು ಅಂತ ಎಚ್ಚರಿಕೆಯಿಂದ ಮನಸ್ಸಿಟ್ಟು ಕೆಲಸ ಮಾಡುತ್ತಾರೆ. ಈ ಪಾರ್ಟಿ ವೇಳೆ ಡಯೆಟ್ನಲ್ಲಿದ್ದ ಅಮೀರ್ ಖಾನ್, ನಾನು ನನ್ನ ಡಯೆಟ್ಗೆ ಮೋಸ ಮಾಡಲ್ಲ, ಅದಕ್ಕೆ ಮನೆಯಿಂದ ಟಿಫನ್ ತಂದಿದ್ದೇನೆ ಎಂದು ಪಾರ್ಟಿಯಲ್ಲಿ ಹೇಳಿದ್ದೆ ಎಂದು ಟಿಫನ್ ಬಾಕ್ಸ್ ಕಥೆಯನ್ನ ಹಂಚಿಕೊಂಡಿದ್ದಾರೆ. ಸದ್ಯ ಈ ಟಿಫನ್ ಬಾಕ್ಸ್ ಕಥೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡುತ್ತಿದ್ದು ಅಭಿಮಾನಿಗಳು ಅಮೀರ್ ಅವರ ಬದ್ಧತೆಯನ್ನ ಮೆಚ್ಚಿದ್ದಾರೆ. घर पे वो आए थे, किक को है उनका नाम, मुझे ठीक से याद नहीं रहा, एप्पल के हैं वो, आए थे उनके घर पे, उनके टीम से और भी 4-5 लोग अमेरिका से आए थे और शाहरुख साहब ने हमारे हम लोगों को बुलाया था खाने, वो पार्टी के लिए हम लोग आए थे. गौरी ने कहा खाना खाते जाइएगा, मैं बोला हाँ मैं खाना खाते जाऊंगा. खाना लग गया, ऐसे नहीं वो मेरा टिफिन साथ में लाया हूँ यार, तुम हमारे घर पे आके इतना, ऐसे नहीं वो आप फॉर्मेलिटी नहीं है, मैं अपना डाइट फॉलो कर. ये दंगल के टाइम पे जिसमें मेरी दंगल ऐसे यार, मेरी फिल्म के लिए आफ्टर लूज कर दी, मैं अपना टिफिन लाया हूँ, मैं टिफिन खाऊंगा. तो खैर फाइनली ऐसे यार आई टोल्ड आमोस.